2023 ನವೆಂಬರ್ 21 ತಾರೀಕೆ SIT ಯ ಪತ್ರ ಗವರ್ನರ್ ಅವರ ಅಂಗಳಕ್ಕೆ ತಲುಪಿದ್ರೂ ಕೂಡ ಸುಮಾರು 9 ತಿಂಗಳುಗಳ ಕಾಲ ಈ ವಿಚಾರವನ್ನು ಗವರ್ನರ್ ನೋಡೇ ಇರಲಿಲ್ಲ. ಅವತ್ತೇ ಪತ್ರ ಬರೆದಿದ್ರು, ಗವರ್ನರ್ ಅನುಮತಿಯೂ ಸಿಕ್ಕಿರಲಿಲ್ಲ. ಗವರ್ನರ್ ಈ ಬಗ್ಗೆ ಒಂದೇ ಒಂದು ಪ್ರಶ್ನೆಯನ್ನು ಎತ್ತಿರಲಿಲ್ಲ. HDK ಪ್ರಾಸಿಕ್ಯೂಷನ್ಗೆ ಗವರ್ನರ್ ಹಸಿರು ನಿಶಾನೆಯನ್ನು ಕೊಡಲೇ ಇಲ್ಲ. 9 ತಿಂಗಳಾಗಿದ್ರು ಲೋಕಾಯುಕ್ತಕ್ಕೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ಇದ್ರು ಗವರ್ನರ್. ಅಷ್ಟೆಲ್ಲ ಅಕ್ರಮಗಳಾಗಿದ್ರು, ಈ ಬಗ್ಗೆ ಗಮನವನ್ನೇ ವಹಿಸಿರಲಿಲ್ಲ ನಮ್ಮ ಗವರ್ನರ್. HDK ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಹಿಂದೇಟ್ ಹಾಕಿದ್ರು, ಪರ್ಮಿಷನ್ ಕೊಡೋದಕ್ಕೆ ನಕಾರ ಎತ್ತಿದ್ರು. ಆಗಸ್ಟ್ 7 ತಾರೀಕು ಸಂಜೆ 6 ಗಂಟೆಗೆ ನಿಮ್ಮ ಪವರ್ TV ಕುಮಾರಸ್ವಾಮಿಯವರ ಈ ವಿಚಾರವನ್ನು ನಿಮ್ಮ ಮುಂದೆ, ಕರ್ನಾಟಕದ ಮುಂದೆ ತಂದಿತ್ತು. ಒಂದು ವಿಸ್ತೃತ ವರದಿಯ ಮುಖಾಂತರ ದಾಖಲೆಗಳನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ, ಇಂಚಿಂಚು ಸಂಪೂರ್ಣವಾಗಿ ನಿಮಗೆ ಅರ್ಥ ಮಾಡಿಸಿತ್ತು. ಪವರ್ TVಯ ಪ್ರಸಾರದ ಬೆನ್ನಲ್ಲೇ ಗವರ್ನರ್ ಅಲರ್ಟ್ ಆಗ್ತಾರೆ. ಅಲ್ಲಿವರೆಗೂ ಗವರ್ನರ್ ಲೆಕ್ಕನೇ ವಹಿಸಿರಲಿಲ್ಲ. ಅದಾದ ಮೇಲೆ ಒಂದಿಷ್ಟು ಸ್ಪಷ್ಟನೆಗಳನ್ನು ಕೇಳ್ತಾರೆ ಗವರ್ನರ್, SIT ಗೆ ಪತ್ರ ಕೊಡ್ತಾರೆ. ಒಟ್ಟು 4 ಸ್ಪಷ್ಟನೆಗಳು, 4 ಪ್ರಶ್ನೆಗಳನ್ನು ಕೇಳಿ ರಾಜ್ಯಪಾಲರು ಪತ್ರ ಬರೀತಾರೆ. ಪವರ್ TVಯ ವರದಿಯ ಬೆನ್ನಲ್ಲೇ ಸ್ವಲ್ಪ ಅಲರ್ಟ್ ಆಗಿ SIT ಗೆ ಲೆಟರ್ ಬರೀತಾರೆ. ಮುಜುಗರಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಬ್ಯಾಕ್ ಡೇಟೆಡ್ ಲೆಟರ್ ಒಂದನ್ನು ಸಡನ್ ಆಗಿ ರೆಡಿ ಮಾಡಿ 8 ತಾರೀಕು ಅದು SIT ಗೆ ತಲುಪುತ್ತೆ. ಸಡನ್ ಆಕ್ಟಿವ್ ಆಗಿಬಿಡ್ತಾರೆ. 9 ತಿಂಗಳು ಈ ಬಗ್ಗೆ ಗಮನವನ್ನೇ ವಹಿಸದ ಕರ್ನಾಟಕದ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ನಮ್ಮ ಸುದ್ದಿ ಪ್ರಸಾರದ ಬಳಿಕ ಏಕಾಏಕಿ ಅಲರ್ಟ್ ಆಗ್ತಾರೆ. ಅಲರ್ಟ್ ಆದ ಬಳಿಕ ಅಂದರೆ ನಮ್ಮ ಸುದ್ದಿ 7 ತಾರೀಕು ಪ್ರಸಾರ ಆದ ಮೇಲೆ ಒಂದು ಲೆಟರ್ 8 ತಾರೀಕು ರಿಸೀವ್ ಆಗುತ್ತೆ ಲೋಕಾಯುಕ್ತ SIT ಅಲ್ಲಿ. ನಮ್ಮ ಸುದ್ದಿ ಪ್ರಸಾರ ಆಗಿದ್ದು ನೆನ್ಪಿಟ್ಕೊಳ್ಳಿ, 7 ತಾರೀಕು ಲೆಟರ್ ರಿಸೀವ್ ಆಗೋದು 8 ತಾರೀಕು. ಲೋಕಾಯುಕ್ತ SIT ಗೆ 8 ತಾರೀಕು ಒಂದು ಪತ್ರ ಸಿಗುತ್ತೆ. ಆ ಪತ್ರದಲ್ಲಿ ಗವರ್ನರ್ 4 ಪ್ರಶ್ನೆಗಳನ್ನು ಇಡ್ತಾರೆ. ಈ 4 ಪ್ರಶ್ನೆಗಳು ಗಮನಿಸ್ತಾ ಇದ್ರೆ ಅದೇ ಲೆಟರ್ ಮುಖಾಂತರವಾಗಿ ಈ 4 ಪ್ರಶ್ನೆಗಳನ್ನು ಗವರ್ನರ್ ಮತ್ತೆ ವಾಪಸ್ SIT ಗೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆ ಇಡೀ ತಂಡಕ್ಕೆ ಆ ಪತ್ರವನ್ನು ಕೊಡ್ತಾರೆ. ಆ ಪತ್ರ ಆದಮೇಲೆ ಆ ಪತ್ರದಲ್ಲಿ 4 ಪ್ರಶ್ನೆಗಳು, ಆ 4 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಆದರೆ ಆ ಪತ್ರದ ಬಗ್ಗೆ ಒಂದು ಡೌಟು, ಹಿಂದಿನ ಡೇಟು ಏನಾದರೂ ಉಲ್ಲೇಖ ಆಗಿದೆಯಾ ಅಂತ. 7 ತಾರೀಕುವರೆಗೂ ಈ ಪತ್ರ ಎಲ್ಲೂ ಇರಲಿಲ್ಲ, 8 ತಾರೀಕು ರಿಸೀವ್ ಆಗುತ್ತೆ. ಆದರೆ 8 ತಾರೀಕು ರಿಸೀವ್ ಆಗುವ ಪತ್ರದಲ್ಲಿ ಆ ಪತ್ರ ಹೊರಟಿರುವ ದಿನಾಂಕ 29 ಅಂದರೆ ಹಿಂದಿನ ಡೇಟ್ ಉಲ್ಲೇಖ ಮಾಡಿ ಪತ್ರವನ್ನು ರೆಡಿ ಮಾಡಿದ್ರ ರಾಜಭವನದಲ್ಲಿ ಜುಲೈ 29 ತಾರೀಕು ಪತ್ರವನ್ನು ಸಿದ್ಧಪಡಿಸಿರೋದಾಗಿ ಉಲ್ಲೇಖ ಇದೆ. ಆದರೆ ಲೋಕಾಯುಕ್ತಕ್ಕೆ ಪತ್ರ ಸಿಕ್ಕಿರೋದು ಆಗಸ್ಟ್ 9 ತಾರೀಕು, 11 ದಿನಗಳ ನಂತರ ರಾಜ್ಯಪಾಲರ ಭವನದಿಂದ ಹೊರಟಂಥ ಪತ್ರ ಲೋಕಾಯುಕ್ತಕ್ಕೆ ಬಂದು ತಲುಪೋದು 11 ದಿನಗಳ ನಂತರ ತಲುಪಿರೋದ. ಆಗಸ್ಟ್ 7 ಸುದ್ದಿ ಪ್ರಸಾರ ಆದಮೇಲೆ 9 ತಾರೀಕು ಗವರ್ನರ್ ಪತ್ರ ಸಿಗುತ್ತೆ. ಪವರ್ TVಯ ವರದಿಯ ಬಳಿಕವೇ ರಾಜ್ಯಪಾಲರು ಪತ್ರ ಕೊಡ್ತಾರೆ. ತಾವರ್ಚಂದ್ ಗೆಹ್ಲೋಟ್ SIT ಗೆ ಬರೆದಿರುವಂಥ ಪತ್ರ, ಆದರೆ ಬ್ಯಾಕ್ ಡೇಟೆಡ್ ಜುಲೈ 29 ದಿನಾಂಕವನ್ನು ಉಲ್ಲೇಖ ಮಾಡಿ. ಎಂಥವ್ರಿಗೂ ಗೊತ್ತಾಗುತ್ತೆ 9 ತಾರೀಕು ಪತ್ರ ರಿಸೀವ್ ಆಗುತ್ತೆ ಸುದ್ದಿ ಪ್ರಸಾರ ಆದಮೇಲೆ, ಡೇಟ್ 29 ತಾರೀಕು. ಇರಲಿ, 4 ಪ್ರಶ್ನೆಗಳನ್ನು ಕೇಳ್ತಾರೆ ನಮ್ಮ ರಾಜ್ಯದ ಗವರ್ನರ್. ಆ 4 ಪ್ರಶ್ನೆಗಳು ಏನೇನು, ಯಾವ್ಯಾವ ಪ್ರಶ್ನೆಗಳನ್ನು ಅಂದರೆ ಯಾವ್ಯಾವ ಅನುಮಾನಗಳು ಗವರ್ನರ್ಗೆ ಹುಟ್ಟುಕೊಳ್ಳುತ್ತೆ ಲೋಕಾಯುಕ್ತ SIT ಇಂದ 4 ಸ್ಪಷ್ಟನೆಗಳನ್ನು. 2023 ನವೆಂಬರ್ 21 ಸಲ್ಲಿಕೆ ಆಗಿರುವ ಅನುಮತಿಯ ಪತ್ರಕ್ಕೆ 4 ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದನೇ ಪ್ರಶ್ನೆ, IAS ಅಧಿಕಾರಿ DV ಪ್ರಸಾದ್ ಹೇಳಿಕೆಯಲ್ಲಿ ಗೊಂದಲ. ಆದರೆ ಅದಕ್ಕೆ HDK ಸಹಿ ಕುರಿತು DV ಪ್ರಸಾದ್ ಹೇಳಿಕೆಯಲ್ಲಿ ಗೊಂದಲ ಇಲ್ಲ, ಕಡತಗಳಲ್ಲಿರುವ ಸಹಿಗಳು ಕುಮಾರಸ್ವಾಮಿಯವರದ್ದೇ ಅಂತ SIT ಅದಕ್ಕೆ ಉತ್ತರವನ್ನು ಬರೆದಿದೆ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅಂತ HDK ಬರೆದಿರೋದ್ರ ಬಗ್ಗೆಯೂ ಕೂಡ ಗೊಂದಲ ಇದೆ. ಆದರೆ HDK ಕುಮಾರಸ್ವಾಮಿಯವರ ಸಹಿ ಬಗ್ಗೆ ಯಾವುದೇ ರೀತಿಯ ಗೊಂದಲ ಇಲ್ಲ. ಅಲ್ಲಿ ಶ್ರೀ ಸಾಯಿ ಮಿನರಲ್ಸ್ ಅಂತ ಬರೆದಿರೋದು ಕುಮಾರಸ್ವಾಮಿಯವರ ಸಹಿ ಅಸ್ಪಷ್ಟತೆ ಇದೆ ಅಂತ ಲೋಕಾಯುಕ್ತಕ್ಕೆ ಗವರ್ನರ್ ಪ್ರಶ್ನೆ ಕೇಳ್ತಾರೆ. 2nd ಪ್ರಶ್ನೆ, ಕುಮಾರಸ್ವಾಮಿಯವರ ಸಹಿ ಅಸ್ಪಷ್ಟ, ಆದರೆ ಕಡತದಲ್ಲಿರುವಂಥ ಸಹಿಗಳ ಬಗ್ಗೆ FSL ವರದಿ ಕೊಟ್ಟಿದೆ, ಕುಮಾರಸ್ವಾಮಿಯವರದ್ದೇ ಸಹಿ ಇದು ಅಂತ ದೃಢ ಆಗಿದೆ ಅಂತ. ಮತ್ತು ಅಧಿಕಾರಿ DV ಪ್ರಸಾದ್ ಹೇಳಿಕೆಯಲ್ಲೂ ಕೂಡ HDK ಕುಮಾರಸ್ವಾಮಿಯವರ ಸಹಿ ದೃಢ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ FSL ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದೀವಿ ಅಂತ SIT ಉತ್ತರವನ್ನು ಕೊಡುತ್ತೆ.
ಮೂರನೇ ಅನುಮಾನ ನಮ್ಮ ರಾಜ್ಯದ ರಾಜ್ಯಪಾಲರಿಗೆ ಬರೋದು. ಎಫ್ ಎಸ್ ಎಲ್ ವರದಿಯಲ್ಲಿ Q1 ಅಂತ ಬರೆದಿರುವಂತಹ ಒಂದು ಸಹಿಯ ನಕಲು ಪ್ರತಿ ಹರಿದು ಹೋಗಿದೆ. ಆ ಪ್ರತಿ ಎಲ್ಲೋ ಇತ್ತು ಅಂತ ಅದಕ್ಕೆ SIT ಉತ್ತರ ಕೊಡುತ್ತೆ. ಹರಿದೋಗಿರುವಂತಹ ಪ್ರತಿಯಲ್ಲಿ HDK ಸಹಿ ಏನಿಲ್ಲ, ಸೊ ಅದು ಈ ಪ್ರಕರಣದಲ್ಲಿ ಮ್ಯಾಟರ್ ಆಗೋದಿಲ್ಲ. ಅಂದಿನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಸೂಪರಿಡೆಂಟ್ ಅವರದ್ದು, ಅಂದು ಆ ಇಲಾಖೆಯ ಸೂಪರಿಡೆಂಟು BP ಕಾಂತರತ್ನಮ್ಮ, ಅಂದು HDK ಸಹಿ ಅಲ್ಲದ ಕಾರಣ ಅದೇನು ಪ್ರಸ್ತುತ ಅಲ್ಲ ಅಂತ SIT ಉತ್ತರವನ್ನು ಬರೆಯುತ್ತೆ. ನಾಲ್ಕನೇ ಅನುಮಾನ, ನೀವು ಕಲೆ ಹಾಕಿರುವಂಥ ಸಾಕ್ಷಿಗಳಲ್ಲೇ ಗೊಂದಲ ಇದೆ ಅಂತ ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಉತ್ತರವಾಗಿ ವಿಶೇಷ ತನಿಖಾ ತಂಡ ವೈಜ್ಞಾನಿಕ ಸಾಕ್ಷಿಗಳನ್ನು, ಅಂದರೆ FSLಗಳನ್ನು ಅವಲಂಬಿಸಿದೆ, ಅಧಿಕಾರಿಗಳು ಕೊಟ್ಟಿರುವ ಮೌಖಿಕ ಹೇಳಿಕೆಗಳನ್ನು ಅವಲಂಬಿಸಿದೆ. ಎಲ್ಲ ಅಧಿಕಾರಿಗಳು ಅವತ್ತು HDK ಜೊತೆಗೆ ಕಾರ್ಯನಿರ್ವಹಿಸಿದ್ದಂತಹ ಅಧಿಕಾರಿಗಳೇ. ಆ ಎಲ್ಲ ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ, ಅದೆಲ್ಲವೂ ಕೂಡ ನಾವು ಅವಲಂಬಿಸಿರ್ತೀವಿ. ಎಲ್ಲ ಸಾಕ್ಷಿಗಳು HDK ಸಹಿ ಮಾಡಿದ್ದನ್ನು ದೃಢಪಡಿಸ್ತಾ ಇದೆ ಅಂತ. ಸೊ ಈ ನಾಲ್ಕು ಪ್ರಶ್ನೆಗಳನ್ನು ಕೇಳಿದಂಥ ಗವರ್ನರ್ಗೆ ನಾಲ್ಕು ದಿಟ್ಟ ಉತ್ತರಗಳನ್ನು ಲೋಕಾಯುಕ್ತ SIT ಕೊಟ್ಟಿದೆ. ರಾಜ್ಯಪಾಲರು ಕೇಳಿರುವಂಥ ನಾಲ್ಕು ಪ್ರಶ್ನೆಗಳಿಗೆ SIT ಸೂಕ್ತ ವಿವರಣೆ ಕೊಟ್ಟಿದೆ. 11 ಪುಟಗಳ ಪತ್ರದಲ್ಲಿ ಎಲ್ಲವನ್ನ ಎಳೆ ಎಳೆಯಾಗಿ SIT ವಿವರಿಸಿದೆ. ನಾಲ್ಕು ಪ್ರಶ್ನೆಗಳಿಗೂ ಸಮರ್ಪಕ ಉತ್ತರವನ್ನು SIT ಕೊಟ್ಟಿದೆ 11 ಪುಟಗಳ ಪತ್ರದಲ್ಲಿ. ಇದರಲ್ಲಿ FSL ರಿಪೋರ್ಟ್ ಬಗ್ಗೆ ಉಲ್ಲೇಖ ಇದೆ. ಸಾಕ್ಷಿಗಳ ಹೇಳಿಕೆ ಸಮೇತ ಲೋಕಾಯುಕ್ತ ರಾಜ್ಯಪಾಲರಿಗೆ ಉತ್ತರವನ್ನು ಕೊಟ್ಟಿದೆ. ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಾಗಿದೆ. ಲೋಕಾಯುಕ್ತ SIT ಈಗಾಗಲೇ ಕುಮಾರಸ್ವಾಮಿ ಅವರ ಸಹಿ ವಿಚಾರದಲ್ಲಿ ದೃಢಪಡಿಸಿದೆ. ಈ ವಿಚಾರವನ್ನು ರಾಜ್ಯಪಾಲರಿಗೂ ಕೂಡ ತಿಳಿಸಿದೆ. ಅಲ್ಲಿರುವ ನಾಲ್ಕು ಅನುಮಾನಗಳನ್ನು SIT ಕ್ಲಿಯರ್ ಮಾಡಿದೆ. ಆದರೆ HD ಕುಮಾರಸ್ವಾಮಿ ಅವರು ತನಗೇನು ಗೊತ್ತೇ ಇಲ್ಲ, ನಾನವನಲ್ಲ ಅಂತ ಓಡಾಡಿಕೊಂಡಿದ್ದಾರೆ. ತನಗೇನು ಗೊತ್ತೇ ಇಲ್ಲ ಅಂತ ತೇಪೆ ಸಾರಿಸುವ ಪ್ರಯತ್ನದಲ್ಲಿ ಕುಮಾರಣ್ಣ ಇದ್ದಾರೆ, ಬಿಂದಾಸಾಗಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಗಣಿ ಹಗರಣ ಹೊರಗೆ ಬಿದ್ದ ಮೇಲೆ. ತೇಪೆ ಸಾರಿಸುವ ಪ್ರಯತ್ನ HD ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಅಂಥ ಅಕ್ರಮ ನಾನು ಮಾಡೇ ಇಲ್ಲ ಅಂತ ಸತ್ಯ ಹರಿಶ್ಚಂದ್ರ ಸಮಜಾಯಿಷಿ ಕೊಡ್ತಾರೆ. ತಪ್ಪು ಮಾಡಿರೋದು ಅಧಿಕಾರಿಗಳೇ ಹೊರತು ನಾನಂತೂ ಅಲ್ಲವೇ ಅಲ್ಲ ಅಂತ ಕುಮಾರಸ್ವಾಮಿ ಮಾತನಾಡ್ತಿದ್ದಾರೆ. ನೌಟಂಕಿ ಆಟಗಳನ್ನು ಆಡ್ತಿದ್ದಾರೆ PowerTV ಹೊಡೆತದಿಂದ ತಪ್ಪಿಸಿಕೊಳ್ಳೋದಕ್ಕೆ. ನನ್ನದೇನು ತಪ್ಪೇ ಇಲ್ಲ ಅಂತ ತಿಪ್ಪೇ ಸಾರಿಸ್ತಿದ್ದಾರೆ ಮಾನ್ಯ HD ಕುಮಾರಸ್ವಾಮಿ ಅವರು. ದೆಹಲಿಯಲ್ಲಿ ಮಾತಾಡ್ತಾರೆ, ಅಯ್ಯೋ ನಾನು ಇದನ್ನು ಮಾಡೇ ಇಲ್ಲ, ನನಗೇನು ಗೊತ್ತೇ ಇಲ್ಲ. 7ನೇ ತಾರೀಕು ನಾವು ಸುದ್ದಿ ಪ್ರಸಾರವನ್ನು ಮಾಡ್ತೀವಿ. 7ನೇ ತಾರೀಕು ಸುದ್ದಿ ಪ್ರಸಾರ ಆದ ಮೇಲೆ 9ನೇ ತಾರೀಕು ಕುಮಾರಣ್ಣ ಡೆಲ್ಲಿನಲ್ಲಿ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಯಾವ ದೋಷರಪ್ಪ ಪಟೇಲ್ರೆ? ಸಾಯಿ ವೆಂಕಟೇಶ್ವರನಪ್ಪ ಅದು ಹೇಳು ಏನದು? ಹೌದು, ಏನು ಅನುಮತಿ ಕೊಟ್ಟಿದ್ದೀನಿ? ಯಾರು ಹೇಳಿದಾರು? ಯಾರು ಕೊಟ್ಟಿರೋದು? ರೆಕಮೆಂಡೇಶನ್ ಮಾಡಿದ್ದೇವೆ, ಅಧಿಕಾರಿಗಳು ಕೊಟ್ಟಿರೋದು. ನಾನು ಕೊಟ್ಟಿದ್ದೀನಾ? ಹೇಳಕ್ ಬರುತ್ತಾ ಅದು ಯಾವುದು? ಓ ಏನು ಅದೆಂತೂ ಇದ್ರಿಟ್ಕೊಂಡು TV ಮುಂದೆ ಇಟ್ಕೊಂಡ್ಬಿಟ್ಟು ಕಡ್ಡಿ ಇಟ್ಕೊಂಡು ಅಲ್ಲಾಡಿಸ್ಕೊಂಡು ನಿಂತಿರೋದ? ಅನುಮತಿ ತೋರಿಸೋದು ಗೊತ್ತಿದೆಯಾ ಏನಾದರೂ? ಏನದು ಅಂತ ಹೇಳಿ, ಸಬ್ಜೆಕ್ಟ್ ಗೊತ್ತಿದೆಯಾ? ಯಾವ ಅಂದ್ರೆ ಟೆಂಡರ್ ಕರೀತಾನೆ? ಕಾನೂನು ಗೊತ್ತಿದೆಯಾ? ಕಾನೂನು ಗೊತ್ತಿಲ್ಲದೆ ಇದ್ರೆ ಕಾನೂನು ಗೊತ್ತಿದೆ ತಿಳ್ಕೊಂಡು ಮಾತಾಡ್ಬೇಕು. ಯಾವ ದೋಷರಪ್ಪ ಪಟೇಲ್ರೆ? ಸಾಯಿ ವೆಂಕಟೇಶ್ವರನಪ್ಪ ಅದು ಹೇಳು ಏನದು? ಹೌದು, ಏನು ಅನುಮತಿ ಕೊಟ್ಟಿದ್ದೀನಿ? ಯಾರು ಹೇಳಿದಾರು? ಯಾರು ಕೊಟ್ಟಿರೋದು? ರೆಕಮೆಂಡೇಶನ್ ಮಾಡಿದ್ದೇವೆ, ಅಧಿಕಾರಿಗಳು ಕೊಟ್ಟಿರೋದು. ನಾನು ಕೊಟ್ಟಿದ್ದೀನಾ? ಹೇಳಕ್ ಬರುತ್ತಾ ಅದು ಯಾವುದು? ಓ ಏನು ಅದೆಂತೂ ಇದ್ರಿಟ್ಕೊಂಡು TV ಮುಂದೆ ಇಟ್ಕೊಂಡ್ಬಿಟ್ಟು ಕಡ್ಡಿ ಇಟ್ಕೊಂಡು ಅಲ್ಲಾಡಿಸ್ಕೊಂಡು ನಿಂತಿರೋದ? ಅನುಮತಿ ತೋರಿಸೋದು ಗೊತ್ತಿದೆಯಾ ಏನಾದರೂ? ಏನದು ಅಂತ ಹೇಳಿ, ಸಬ್ಜೆಕ್ಟ್ ಗೊತ್ತಿದೆಯಾ? ಯಾವ ಅಂದ್ರೆ ಟೆಂಡರ್ ಕರೀತಾನೆ? ಕಾನೂನು ಗೊತ್ತಿದೆಯಾ?